ನಾನು ಈ ರಾಮಾಯಣದ ವ್ಯಾಖ್ಯಾನಕ್ಕೆ ಮೂಲವಾಗಿಟ್ಕೊಂಡದ್ದು ವಾಲ್ಮೀಕಿ ರಾಮಾಯಣ ಮಾತ್ರ. ಅದು ಮೂಲವಾದದ್ದು, ವಾಲ್ಮೀಕಿ ಮಹರ್ಷಿಗಳಿಂದ ರಚಿಸಲ್ಪಟ್ಟಂಥದ್ದು, ಹೇಳಲ್ಪಟ್ಟಂಥ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅತ್ಯಂತ ಪರಮ ಸುಂದರವಾದ, ಪರಮ ಮಂಗಲಕರವಾದಂಥ ಗ್ರಂಥ ಅಂತ ಭಾರತೀಯರೆಲ್ಲರೂ ಒಪ್ಪುತ್ತಾರೆ. ಈ ರಾಮಾಯಣ ನಮ್ಮ ಭಾರತದಲ್ಲಿ ಮಾತ್ರ ಪ್ರಚಲಿತವಲ್ಲ, ಇಂಡೋನೇಷ್ಯಾದಲ್ಲಿ, ಇಂಡೋ ಚೈನಾ, ತಾವು ಬ್ಯಾಂಕಾಕಿಗೆ ಹೋದರೆ ನೋಡಬೇಕಾದ್ರೆ, ಥೈಲ್ಯಾಂಡಲ್ಲಿ ಇವತ್ತಿಗೂ ಕೂಡ ಅಲ್ಲಿ ರಾಜದ ರಾಮ ಅಂತ ಕರೀತಾರೆ. ರಾಮಾದ 13th, ರಾಮಾದ 14th ಅಂತಾರೆ. ಅವನು ಇರುವಂಥ ಸ್ಥಳವನ್ನು ಅಯೋಧ್ಯಾ ಅಂತಾರೆ. ಅಯೋಧ್ಯಾ ಆಗಿದೆ, ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಅಂದರೆ ಎಷ್ಟರ ಮಟ್ಟಿಗೆ ರಾಮಾಯಣ ಎಲ್ಲರಲ್ಲೂ ಸೇರ್ಕೊಂಡ್ಬಿಟ್ಟಿದೆ. ಜಾವಾ, ಸುಮಾತ್ರ, ಇಂಡೋನೇಷ್ಯಾದಲ್ಲಿ ನಾಟಕ ಮಾಡ್ತಾರೆ, ರಾಮಾಯಣ ನಾಟಕಗಳನ್ನು ಮಾಡ್ತಾರೆ, ಪ್ರಶಸ್ತಿಗಳನ್ನು ಕೊಡ್ತಾರೆ ಪ್ರತಿ ವರ್ಷ. ಇವತ್ತು ನಡ್ಕೊಂಡು ಬರ್ತಾ ಇದೆ. ಅದ್ಯಾಕೆ? ಒಂದು ದೇಶದ ವಿಮಾನಯಾನಕ್ಕೆ ಹೆಸರು ಗರುಡ ಅಂತ ಹೆಸರು, ಗರುಡ ಟ್ರಾನ್ಸ್ಪೋರ್ಟ್ ಅಂತ ಹೆಸರು. ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ರಾಮಾಯಣವನ್ನು ನಮ್ಮ ದೇಶದ ಸಮ್ಮುಖ ಇಟ್ಕೊಂಡಿದ್ದಾರೆ ಅಂತ. ನಮ್ಮ ಕನ್ನಡ ಜನಕ್ಕೆ ರಾಮಾಯಣ ಇನ್ನೂ ಹತ್ರನೇ, ನಮ್ಗೆ ತುಂಬ ಹತ್ರ. ಯಾಕಂದ್ರೆ ಈ ಪಂಪಾ ಸರೋವರ ಇದೆಯಲ್ಲ, ಹಂಪಿ, ನಮ್ಮ ಹಂಪೆ ಪಂಪಾ ಸರೋವರ, ವಾಲಿ ಸುಗ್ರೀವರು ಆಂಜನೇಯರಿದ್ದಂಥ ಜಾಗ ಕಿಷ್ಕಿಂದೆ, ನಮ್ಮ ಕನ್ನಡದ ಭಾಗ. ಅದು ನಮ್ಗೆ ಸಂತೋಷ. ಅಂದರೆ ರಾಮನಿಗೆ ತನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕದ್ದೇ ನಮ್ಮ ಕರ್ನಾಟಕದಲ್ಲಿ, ಇಲ್ಲಿ ಬಂದಾಗಲೇ ಸೊಲ್ಯೂಷನ್ ಸಿಕ್ಕದ್ದು. ನಮ್ಗೊಂದು ಸ್ವಲ್ಪ ಹೆಮ್ಮೆ ಪದ, ರಾಮ ಹನುಮಂತ ನಮ್ಮವನು ಅಂತ ಹೇಳಿ ಭಾಳ ತಮಾಷೆ ಬರುತ್ತೆ. ಮುಂದೆ ಹೇಳ್ತೀನಿ ಅದು ಹೇಗಿದೆ ಅಂತ. ನಮ್ಮಲ್ಲಿಗೆ ಹೇಳ್ತೀನಿ, ಈ ಕಾವ್ಯಗಳನ್ನು ಓದುವಾಗ ಕೆಲವುಗಳನ್ನು ಸ್ಪಷ್ಟ ಇಟ್ಕೋಬೇಕಾಗತ್ತೆ. ಭಾಳ ಪ್ರಶ್ನೆ ಕೇಳಬಾರ್ದು ಕಾವ್ಯಗಳು ಹೇಳಿದಾಗ, ಅದ್ಯಾಕೆ ಹಿಂಗಾಯ್ತು, ಇದ್ಯಾಕೆ ಹಿಂಗಾಯ್ತು. ಡಿ ವಿ ಜಿ ಭಾಳ ಚಂದ ಬರೀತಾರೆ. ಒಂದು ಕಡೆಗೆ ರಾಮ ಬಂದ ಕಿಷ್ಕಿಂದೆಗೆ, ರಾಮ ಲಕ್ಷ್ಮಣರು ಬಂದರು, ಸುಗ್ರೀವನ್ ಗೊತ್ತಾಯ್ತು, ಹನುಮಂತನ ಕಳಿಸ್ದ ಕೇಳ್ಕೊಂಬ ಯಾರೋ ಅವರು, ಹನುಮಂತ ಬಂದು ಮಾತಾಡಿದ ರಾಮನ ಹತ್ರ ಅಂದ. ಕೆಲವು ಸುಮ್ಮನೆ ಕೂಡಲ್ಲ, ಏನೇನೋ ಪ್ರಶ್ನೆಗಳು. ಅಲ್ಲ, ಹನುಮಂತ ರಾಮ ಮಾತಾಡಿದ್ರು ಅಂತ ಹೇಳಿದ್ರಿ, ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅವರು? ಹನುಮಂತನಿಗೆ ಸಂಸ್ಕೃತ ಬರ್ತಿತ್ತ ಅಥವಾ ರಾಮನಿಗೆ ಕನ್ನಡ ಬರ್ತಿತ್ತ? ಇಂಥ ಪ್ರಶ್ನೆಗಳ ಬಗ್ಗೆ ಮುಂದೆ ನೋಡೋಣ, ತುಂಬ ಚೆನ್ನಾಗಿ ಬರ್ತದೆ, ಡಿಸ್ಕಸ್ ಮಾಡ್ಕೊತ ಹೋಗೋಣ. ಅವನ್ನೆಲ್ಲ ಪ್ರಶ್ನೆಗಳನ್ನು ಎತ್ತಿಡಬೇಕು. ಈ ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿ ಬರೆದಂಥ ಅನೇಕ ಗ್ರಂಥಗಳಿದ್ದಾವೆ, ಅವೆಲ್ಲ ಉಪಜೀವಿಗಳು ಅಂತ ಕರಿತೀನಿ ನಾನು. ವಾಲ್ಮೀಕಿ ರಾಮಾಯಣ ಅನುಸರಿಸಿ ಬರೆದದ್ದು ನೋಡಿಕೊಂಡವರು. ಆದರೆ ಕೆಲವು ತಮ್ಮ ಕವಿಗಳು ತಮ್ಮ ತಮ್ಮ ಪ್ರತಿಭೆ ಹಾಗೆ ರಾಮಾಯಣವನ್ನು ಅಲ್ಲಲ್ಲಿ ಸ್ವಲ್ಪ ಹಿಗ್ಗಿಸಿ ಕುಗ್ಗಿಸಿ ಬರೆದಿದ್ದಾರೆ. ತಾವು ನೋಡಿರಬೇಕು, ಕೆಲವರಿಗೆ ಅದು ಹವ್ಯಾಸ ಇದೆ, ಖಳನಾಯಕರನ್ನ ನಾಯಕರನ್ನಾಗಿ ಮಾಡಿ ತೋರಿಸುವಂಥದ್ದು. ನಮ್ಮ ತಮಿಳಲ್ಲಿ ತುಂಬ ಬರ್ತದೆ ಅದು, ಈ ಕರ್ಣನನ್ನ ಹೀರೋ ಮಾಡಿಬಿಡೋದು. ಮಹಾಭಾರತದ ಕರ್ಣನನ್ನ ಹೀರೋ ಮಾಡಿಬಿಡೋದು, ಏ ಕರ್ಣನಂತ ಉದಾತ್ತ ಪಾತ್ರ ಯಾರೂ ಇಲ್ಲ ಅಂದಾಗ ಅರ್ಜುನ ಹುಚ್ಚರಂಗೆ ಕಾಣಿಸ್ತಾನೆ ಅದರೊಳಗೆ, ಯಾರು ಮುಖ್ಯ ಅಲ್ಲ. ಅದೇ ರೀತಿ ನಮ್ಮ ರಾವಣನ ದೊಡ್ಡದು ಮಾಡೋದು, ಲಂಕೇಶ ಭಾಳ ದೊಡ್ಡವನು, ಅವನಂತ ಶಕ್ತಿಶೂರು ಯಾರಿದ್ದಾರೆ, ದೊಡ್ಡದಾಗಿ ಮಾಡಿಬಿಡೋದು ಅವನ, ಈ ಉಳುಕಿದೆಲ್ಲ ಸಣ್ಣ ಸಣ್ಣದಾಗಿ ಹೋಗ್ಬಿಡುದು. ಇದೆಲ್ಲ ಮಾಡಿದವರಿದ್ದಾರೆ, ಬೇಕಾದಷ್ಟು ರಾಮಾಯಣಗಳಿದ್ದಾವೆ ಅಂತ ಹೇಳಿದೆ ನಾನು. ಅವರು ತಮ್ಮ ಚಿಂತನೆಗಳ ಹಾಗೆ, ತಮ್ಮ ಶಕ್ತಿಗಳ ಹಾಗೆ ವರ್ಣನೆ ಮಾಡ್ಕೊಂಡು ಹೋಗಿದ್ದಾರೆ, ಹೊಸ ಹೊಸ ದೃಷ್ಟಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇಂಥ ಉಪಜೀವಿ ಕಾವ್ಯಗಳಲ್ಲಿ ಒಂದೊಂದು ಕಡೆ ಒಂದೊಂದು ಚೆನ್ನಾಗಿದ್ದಾವ್ರಿ, ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ಒಂದೊಂದು ಭಾಗದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಶಕ್ತಿ ಪಾತ್. ಕೆಲವರು ಸ್ವಾರಸ್ಯ ಕಥಾ ನಿರೂಪಣೆಯಲ್ಲಿ ಚಂದ ನಿರೂಪಣೆ ಮಾಡ್ತಾರೆ ಕಥೆಗಳನ್ನು, ಕೆಲವು ಸನ್ನಿವೇಶ ವರ್ಣನೆ ಮಾಡೋದ್ರೊಳಗೆ, ಇನ್ನು ಕೆಲವು ಸಂವಾದ ಮಾಡುವಂಥದ್ದು, ಚಂದ ಆರ್ಗ್ಯುಮೆಂಟ್ ಮಾಡುವಂಥದ್ದು, ಇನ್ನು ಕೆಲವು ವಿಶೇಷ ಪಾತ್ರ ಪೋಷಣೆ ಮಾಡುವಂಥದ್ದು. ವರ್ಣನೆ ಅಂತೂ ನಾನು ನೆನಪಿದೆ, ನಮ್ಮ ಗುರುಗಳು ಹೇಳ್ತಿದ್ರು ನಮ್ಮ ಶಾಲೆಯಲ್ಲಿ ಓದಬೇಕಾದ್ರೆ, ಒಂದು ನಾಗಚಂದ್ರನ ರಾಮಾಯಣ ಅಂತ ಬರುತ್ತೆ. ನಾಗಚಂದ್ರ ಅನ್ನೋವನು ಜೈನ ಕವಿ, ಅವನು ರಾಮಾಯಣ ಬರೆದಿದ್ದ. ಎಷ್ಟು ಚಂದ ವರ್ಣನೆ ಮಾಡ್ಬೇಕ್ರಿ ಅಂತ, ರಾವಣ ಬಂದು ನಿಂತ್ಕೊಂಡು ಆಕೆ ಮುಂದೆ, ಸೀತೆ ಮುಂದೆ ಎತ್ಕೊಂಡು ಹೋಗ್ಬೇಕು ಸೀತೆನ, ತನ್ನ ದಶಮುಖಗಳನ್ನು ಹಾಕ್ಕೊಂಡ್ಬಿಟ್ಟ. ಮೊದಲು ಸನ್ಯಾಸಿ ಆಗಿ ಬಂದವನು ಎತ್ಕೊಂಡು ಹೋಗ್ಬೇಕಾದ್ರೆ ತನ್ನ 10 ಮುಖಗಳನ್ನು ತೋರಿಸಿ ಆಕೆ ಎತ್ಕೊಳಕ್ ಹೋದ ಅಂತ. ಅವ್ರು ಹೆಚ್ಚು ಚಂದ ವರ್ಣನೆ ಮಾಡ್ತಾ ನಾಗಚಂದ್ರ ಅಂದ್ರೆ, ತನ್ನ ಪಾದನಕ ದರ್ಪಣದೋಳ್ ದಶಮುಖ ನಮ್ ಕಂಡು ಬೆರಗಾದಳ ಸೀತೆ ಅಂತ. ಆಕೆ ತಲೆ ತಗಿಸಿ ನಿಂತಿದ್ದಾಳೆ, ಎಷ್ಟು ವರ್ಣನೆ ನೋಡಿ. ಆಕೆ ಕಾಲಿನ ಉಗುರುಗಳಿದ್ದಾವಲ್ಲ, ಬೆರಳಿನ ಉಗುರುಗಳು ಕನ್ನಡಿ ಇದ್ದಂಗಿರ್ಬೇಕು, ಅಷ್ಟೊಚ್ಚ ಇತ್ತಂತೆ. ಪಾದನಖ ದರ್ಪಣದೋಳ್ ಅಂದ್ರೆ ಕಾಲಿನ 10 ಬೆರಳಿದಾವಲ್ಲ, 10 ಬೆರಳು 10 ಕನ್ನಡಿ ಇದ್ದಂಗೆ ಅವು. ಕಲ್ಪನೆ ಮಾಡ್ಕೊಳ್ಳಿ ಎಷ್ಟು ಕಲ್ಪನೆ ಇರ್ಬೇಕದು. ದಶಮುಖ ಅವ ಮೊದಲೇ 10 ತಲೆ ಇಟ್ಕೊಂಡು ಬಂದಿದ್ದಾನು ಅವನು. ಮುಂದೆ ಅವನು 10 ತಲೆ ಈ 10 ಬೆರಳಲ್ಲೇ ಕಾಣಿಸುತ್ತೆ. ಹೆಂಗೆ ಕಾಣಿಸಿರ್ಬೇಕು ನೋಡಿ, ಕಲ್ಪನೆ ಹೆಂಗಿರ್ಬೇಕದು. 10 ಬೆರಳು 10 ಕನ್ನಡಿ ಇದ್ದ ಹಾಗೆ, ಒಂದೊಂದು ಕನ್ನಡಿಯಲ್ಲಿ ಅವನು 10 ಮುಖ ಕಾಣಿಸುತ್ತೆ, ಅಂದ್ರೆ 100 ಮುಖ ಕಾಣಿಸಿರ್ಬೇಕು ಆಕೆಗೆ. ಗಾಬರಿ ಆದ್ಲು ಆಕೆ ಅಂತ ಇದು ವರ್ಣನೆ ಮಾಡುವ ಶೈಲಿಗಳು. ಹೀಗೆ ಬೇರೆ ಬೇರೆ ಬರ್ಕೊಂಡು ಹೋಗಿದ್ದಾರೆ, ಕೆಲವರು ಲಾಲಿತ್ಯದಲ್ಲಿ, ಕೆಲವು ಓಜಸ್ಸಿನಲ್ಲಿ,
ಕೆಲವು ಕರುಣ ರಸಗಳನ್ನು, ವೀರರಸಗಳನ್ನು ಪುಷ್ಟಿ ಮಾಡೋದ್ರೊಳಗೆ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ. ಈ ಎಲ್ಲ ರಾಮಾಯಣಕ್ಕೂ ಒಂದು ಥರದ ವಾಚಕ ವೃಂದ ಇದ್ದೇ ಇರ್ತವೆ, ಮೆಚ್ಕೊಳ್ಳಿರ್ತಾರೆ. ಏ, ನನ್ನ ಕಂಬ ರಾಮಾಯಣ ಭಾಳ ಒಳ್ಳೆಯದು, ಈ ವಾಲ್ಮೀಕಿ ರಾಮಾಯಣ ಚೆನ್ನಾಗಿದೆ, ಓ ರಾಮಾಯಣ ದರ್ಶನ ಭಾಳ ಇಷ್ಟ ನನಗೆ ಅಂತಂದ್ರೆ ಒಂದೊಂದು ರಾಮಾಯಣಕ್ಕೆ ಒಂದೊಂದು ಜನ ಓದುಗರು ಇರ್ತಾರೆ. ಅದು ಅಲ್ಲದೇನೆ ಒಂದೊಂದು ಮಟ್ಟಕ್ಕೆ ಒಂದೊಂದು ರಾಮಾಯಣ ಇದ್ದಾವೆ. ತುಂಬ ತಿಳಿದವ್ರು ಒಂದು ರಾಮಾಯಣ ಹೇಳೋದು, ಸ್ವಲ್ಪ ಸ್ವಲ್ಪ ತಿಳಿದು ಒಂದು ಹೇಳೋದು, ಏನು ಗೊತ್ತಿದ್ದವ್ರು ಸಾಮಾನ್ಯ ಹೇಳೋದು. ನಮ್ಮ ಊರ ಕಡೆ ಒಂದು ಪದ್ಧತಿ ಇತ್ತು, ಭಾಳ ಮಜಾ ಅದು. ಈ ಉತ್ತರ ಕರ್ನಾಟಕದ ಮರಾಠಿ ಇನ್ಫ್ಲೂಯೆನ್ಸ್ ಜಾಸ್ತಿ ಸ್ವಲ್ಪ. ಅಲ್ಲಿ ಟಾಕಾಪೂರ್ತಿಯ ರಾಮಾಯಣ ಅಂತ ಒಂದು ಹೆಸರು. ಏನು ಟಾಕಾಪೂರ್ತಿಯ ರಾಮಾಯಣ ಅಂದರೆ, ಊರಲ್ಲೊಬ್ಬರು ಇದ್ದಾರೆ ಪುರೋಹಿತರು, ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಪುರೋಹಿತರ ಮಾತು ಕೇಳಿ ಕೇಳಿ ಪುರೋಹಿತರ ಹೆಂಡತಿಗೂ ಸ್ವಲ್ಪ ಬರ್ತದೆ. ಅಲ್ಲಿ ಮನೆಯಲ್ಲಿ ತುಂಬ ಹೈನಿದೆ, ಹಾಲು ಎಲ್ಲ ತರಿತಾರೆ, ಮಜ್ಜಿಗೆ ಮಾಡ್ತಾರೆ, ಸಾಕಷ್ಟು ಮಜ್ಜಿಗೆ ಮಾಡ್ತಾರೆ. ಮರಾಠಿಯಲ್ಲಿ ಟಾಕ್ ಅಂದರೆ ಮರಾಠಿ, ಮರಾಠಿಯಲ್ಲಿ ಟಾಕ್ ಅಂದರೆ ಮಜ್ಜಿಗೆ, ಮಜ್ಜಿಗೆ. ಅಲ್ಲಿ ಹಳ್ಳಿ ಊರಲ್ಲಿ ನಮ್ಮಲ್ಲೆಲ್ಲ ಗೊತ್ತು, ನಮ್ಮಲ್ಲಿ ಹಾಗೆ ಮಾಡ್ತಿದ್ರು. ದೊಡ್ಡ ದೊಡ್ಡ ಬಿಂದಿಗೆ ಬಿಂದಿಗೆ ಥರ ಮಜ್ಜಿಗೆ ಮಾಡಿ ಇಟ್ಬಿಡ್ಬೇಕು, ಹೊರಗಡೆ ಕಟ್ಟೆ ಮೇಲೆ ಇಟ್ಬಿಡೋದು, ಯಾರು ಬೇಕಾದರೂ ತೊಗೊಂಡು ಹೋಗ್ಬೋದು ಮನೆಯಲ್ಲಿ. ಅಟ್ಟಿರ್ತಿದ್ರು ಅವ್ರು, ಯಾರೋ ಬರೋರು ಇನ್ನೊಬ್ರು ಮನೆ ಹೆಣ್ಮಗಳು ಬರಬೇಕು, ಇವ್ರ ಮನೆಗೆ ಬಂದು ಸ್ವಲ್ಪ ರಾಮಾಯಣ ಕೊಡಿರಿ ಅಂತ. ಆಕೆ ಬಂದವಳು, ತೊಗೊಂಡು ಹೋಗೋದಕ್ಕೆ ಬಂದವಳು ಪುರೋಹಿತನ ಹೆಂಡತಿ, ಜಮೀನ್ದಾರ ಮನೆಗೆ ಬಂದಿದ್ದಾಳೆ. ಅವ್ರು ಇಟ್ಟಿದ್ದಾರೆ, ಸ್ವಲ್ಪ ಮಜ್ಜಿಗೆ ಕೊಡ್ರಿ ಅಂತಾಳೆ. ಆ ಯಜಮಾನ್ರ ಹೆಂಡತಿ ಏನು ಹೇಳ್ತಾಳೆ, ಸ್ವಲ್ಪ ರಾಮಾಯಣ ಹೇಳ್ಬಿಡ್ರಿ ಅಂತಾಳೆ. ರಾಮಾಯಣ ಹೇಳಬೇಕು, ಈಕೆಗೆ ಮಜ್ಜಿಗೆ ಬೇಕಾಗಿದೆ, ಆಕೆಗೆ ರಾಮಾಯಣ ಬೇಕು. ಎಷ್ಟು ಹೇಳ್ಬೋದು ರಾಮಾಯಣ? ಅದಕ್ಕೆ ಹೇಳ್ತಾರೆ ಟಾಕಾಪೂರ್ತಿ ರಾಮಾಯಣ ಅಂತ. ಅವ್ರು ಎಷ್ಟು ಮಜ್ಜಿಗೆ ಕೊಡ್ತಾರೆ ಅಷ್ಟು ರಾಮಾಯಣ ಅಂತ. ಜಾಸ್ತಿ ಮಜ್ಜಿಗೆ ಕೊಟ್ಟರೆ ಸ್ವಲ್ಪ ವಿಸ್ತಾರವಾಗಿ ರಾಮ ಇದ್ದ, ಸೀತೆ ಇದ್ದು, ಹಿಂಗಾಯ್ತು, ವನವಾಸಕ್ಕೆ ಹೋದ, ಎಲ್ಲ ಕತೆ ವರ್ಣನೆ ಮಾಡೋದು. ಒಂದೇ ಲೋಟ ಮಜ್ಜಿಗೆ ಕೊಟ್ಟು ಅದೇನ್ರಿ ರಾಮ ರಾವಣ ಸೀತ ಅಷ್ಟೇ, ಮತ್ತೊಂದು ಏನು ರಾಮಾಯಣದಲ್ಲಿ ಅಂತ ಹೇಳ್ಬೋದು. ರಾಮಾಯಣದ ಉದ್ದ, ಆಳ, ವಿಸ್ತಾರ ಆಗೋದು ಮಜ್ಜಿಗೆ ಗಾತ್ರದ ಮೇಲೆ ಅಂತ. ಟಾಕಾಪೂರ್ತಿಯ ರಾಮಾಯಣ, ಎಷ್ಟು ಮಜ್ಜಿಗೆ ಕೊಡ್ತಾರೆ ಅಷ್ಟೇ ರಾಮಾಯಣ ಅಂತ. ಹಾಗೆ ಎಲ್ಲರೂ ಅವರವ್ರ ಮಟ್ಟಕ್ಕೆ ರಾಮಾಯಣವನ್ನು ತಗೊಂಡು ಹೋದರು. ಆದರೆ ಮಹರ್ಷಿ ವಾಲ್ಮೀಕಿಗಳ ರಾಮಾಯಣ ಮಾತ್ರ ಎಲ್ಲ ಕಾವ್ಯ ಜಾತಿಗಳಿಂದ ಭಿನ್ನವಾಗಿ ವಿಶೇಷವಾಗಿ ನಿಂತ್ಕೊಳ್ಳುವಂಥದ್ದು. ಒಂದು ಮಾತನ್ನು ಒತ್ತಿ ಒತ್ತಿ ಹೇಳಬೇಕು ನಾನು, ರಾಮಾಯಣ ಶಾಸ್ತ್ರ ಗ್ರಂಥ ಅಲ್ಲ, ಅದೊಂದು ಕಾವ್ಯ. ಶಾಸ್ತ್ರ ಗ್ರಂಥ ಅಲ್ಲ, ಅದು ಕಾವ್ಯ. ಆದರೆ ಶಾಸ್ತ್ರ ಚರಿತ್ರೆಗಳನ್ನು ಒಳಗೊಂಡಂಥ ಕಾವ್ಯ. ಶಾಸ್ತ್ರ ಮತ್ತು ಕಾವ್ಯಗಳು ಒಳಗೊಂಡಂಥ, ಶಾಸ್ತ್ರ ಚರಿತ್ರೆ ಒಳಗೊಂಡಂಥ ಕಾವ್ಯ. ಶಾಸ್ತ್ರವನ್ನು ಬಿಟ್ಟಂಥ ಕಾವ್ಯ ಅಲ್ಲ. ಶಾಸ್ತ್ರ ಬೇಕು ಕಾವ್ಯಕ್ಕೆ, ಚರಿತ್ರೆಯ ಆಧಾರವಿಲ್ಲದೆ ರಚಿತವಾದ ಕಾವ್ಯ ಅಲ್ಲ. ಹೀಗೆ ಮತ್ತೊಂದು ಭಾಳ ಒತ್ತಿ ಹೇಳಬೇಕು, ಒಂದು ಹೇಳ್ತೀನಿ ಅದನ್ನು. ಯಾವುದೂ ಚರಿತ್ರೆ ಆಧಾರದಲ್ಲಿ ಬರ್ಕೊಬೇಕಾದ ಕವನ ಬರಿಬೋದು ನಾನು, ಯಾವುದೇ ಕವನ ಕಟ್ಟಿ ಬರಿಬೋದು. ಅದು ಚರಿತ್ರೆ ಆಧಾರ ಇಲ್ಲದೆ ಹೋದರೆ ಬರೀ ಕಾವ್ಯ ಮಾತ್ರ ಆಗುತ್ತೆ. ಇದು ಚರಿತ್ರೆ ಆಧಾರದ ಮೇಲೆ ಬಂದಂಥ ಕಾವ್ಯ. ಆ ವಾಸ್ತವಿಕವಾದ ಅಂಶಗಳನ್ನು ದೃಢಾಂಗವಾಗಿಟ್ಕೊಂಡು ಒಳಗಡೆ ರಸಭಾಷೆಗಳನ್ನು ತುಂಬಿ ಪುಷ್ಟವಾದಂಥ ಒಂದು ಕಾವ್ಯ ಇದು. ವಾಲ್ಮೀಕಿಗಳು ರಾಮನನ್ನು ಕಂಡವರು, ಇದು ಬಹಳ ಮುಖ್ಯ. ರಾಮನನ್ನು ಕಂಡವರು, ಅವನ ಜೀವನವನ್ನು ವ್ಯವಸ್ಥಿತವಾಗಿ ದಾಖಲಿಸಿದವರು, ಅದನ್ನು ದಾಖಲಿಸಿದ ಹಾಗೆ ಕಾವ್ಯಮಯವಾಗಿ ದಾಖಲಿಸಿದರು ಅಂತ. ಆದ್ದರಿಂದ ವಾಲ್ಮೀಕಿ ರಾಮಾಯಣ ಬರೀ ಕಾವ್ಯ ಮಾತ್ರ ಅಲ್ಲ, ಇತಿಹಾಸ. ಇತಿಹಾಸ ಹಿಂಗೆ ಆದದ್ದು, ನನ್ನ ಕಣ್ಣು ಮುಂದೆ ನಡೀತು ಅಂತ ಅಥೆಂಟಿಕ್ಕಾಗಿ ಹೇಳಬಲ್ಲವರು ವಾಲ್ಮೀಕಿಗಳು ಮಾತ್ರ. ಆದರೆ ಮುಂದೆ ಬಂದಂತಹ ಕವಿಗಳಿಗೆ ಈ ಭಾಗ್ಯ ದಕ್ಕಲಿಲ್ಲ. ರಾಮ ಇರಲಿಲ್ಲ, ಅವ್ರು ಕೇಳ್ಕೊಂಡದ್ದು. ಯಾರನ್ನು ಕೇಳಬೇಕು? ಇದನ್ನೇ ಕೇಳಬೇಕು, ವಾಲ್ಮೀಕಿ ರಾಮಾಯಣನೇ ಕೇಳ್ಕೋಬೇಕು. ಅಥೆಂಟಿಕ್ ಡಾಕ್ಯುಮೆಂಟ್ ಇದು. ಈತ ನೋಡಿ, ಯಾರೋ ಮಹಾನುಭಾವರು ಬದುಕಿದ್ರು, 200 ವರ್ಷದಿಂದ 300 ವರ್ಷದಿಂದ ಬದುಕಿದ್ರು. ಅವ್ರ ಜೊತೆಗಿದ್ದವ್ರು ಪುಸ್ತಕ ಬರೆದಿದ್ದಾರೆ ಅವ್ರ ಬಗ್ಗೆ ಅಲ್ವಾ, ಅವ್ರು ಕಂಡವರು, ಅವ್ರ ಜೊತೆಗೆ ಆಟ ಆಡಿದವರು, ಬದುಕಿದವರು. ಅವ್ರು ಬರೆದಿದ್ದು ಅಥೆಂಟಿಕ್ ಆಗತ್ತೆ, ಅಧಿಕಾರಯುತವಾಗುತ್ತದೆ. ಮುಂದೆ ಬಂದವರು ಅದನ್ನೇ ಇಟ್ಕೊಂಡು ನೋಡಿ, ಅವ್ರು ಹೇಳಿದ್ರು ಹಿಂಗಾಗಿತ್ತಂತೆ. ಅವತ್ತು ತಾನೇ ಅಷ್ಟೋ ಸಲ ಹೇಳ್ತಿದ್ದೆ ಅದನ್ನು. ನಾವು ಕೆಲವರು ಹತ್ತಿರದಿಂದ ಕಂಡವರು, ಈಗ DVGN ನೋಡಿದ್ದಾಗಲಿ, ಸಿದ್ದೇಶ್ವರ ಸ್ವಾಮಿಗಳು ನೋಡಿದ್ದಾಗಲಿ, ನಾವು ಕಂಡವರಾದ್ರಿಂದ ಅವತ್ತು ಏನಾಯ್ತು ಗೊತ್ತಾವತ್ತು ಅಂತ ಹೇಳ್ತೇನೆ ನಾನು. ಆದರೆ ಇನ್ನು 100 ವರ್ಷ ಬಿಟ್ಟು ಬರುವಂಥವರಿಗೆ ಅದು ಭಾಗ್ಯ ಇಲ್ಲ, ಅವ್ರು ನೋಡಿರಲ್ಲ ಅವರು. ಆದ್ದರಿಂದ ನಾನು ಹೇಳಿದ್ದನ್ನೇ ಒಪ್ಕೋಬೇಕಾಗತ್ತೆ ಅವರು, ಅಥವಾ ಅದ್ರ ಹೇಳಿದ ಮೇಲೆ ಬೆಳೆಸ್ಕೋಬೇಕಾಗತ್ತೆ. ಹಾಗೆ ಉಳಿದ ಕಾವ್ಯಗಳು ವಾಲ್ಮೀಕಿ ರಾಮಾಯಣವನ್ನು ಆಧಾರಾಗಿಟ್ಕೊಂಡೇ ಬರೀಬೇಕಾಯಿತು. ಅದಕ್ಕೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು, ಒಂದು ವಸ್ತು ಆಗ್ತಿರುವಂಥದ್ದು ಘಟನೆ ಒಂದಿಷ್ಟು ವರ್ಷಗಳಾದಮೇಲೆ ಚರಿತ್ರೆ ಆಗತ್ತೆ, ಇತಿಹಾಸ ಆಗ್ತದೆ. ಇವತ್ತಿನ ಘಟನೆ ಇತಿಹಾಸ ಆಗುವಾಗ ಇನ್ನೇನೇನೋ ಸೇರ್ಕೊಂಡ್ಬಿಡ್ತದೆ, ರೋಚಕವಾಗಿ ಸೇರ್ಕೊಂಡ್ಬಿಡ್ತದೆ, ಅದಕ್ಕೆ ರೆಕ್ಕೆ ಪುಕ್ಕ ಬಂದು ಏನೇನೋ ಸೇರ್ಕೊಂಡ್ಬಿಡ್ತದೆ. ಒಂದು ಉದಾಹರಣೆ ಹೇಳಬೇಕು, ನಾನು ತಾವು ನೋಡಿದಿರಲ್ಲ ಗೊತ್ತಿಲ್ಲ, ಒಂದು ನಾಟಕ ಇತ್ತು, ಸತ್ತವರ ನೆರಳು ಅಂತ ಒಂದು ನಾಟಕ.
ಅದ್ಭುತ ನಾಟಕ ಅದು. ಜಡಭರತರು ಬರೆದಂಥ ನಾಟಕ. ಆಗಿನ ಕಾಲಕ್ಕೆ ನಾವು ನೋಡಿದಾಗ ಬಿ ವಿ ಕಾರಂತರು, ಜಿ ವಿ ಅಯ್ಯರವರು, ಶ್ರೀನಿವಾಸ ಪ್ರಭು, ನಮ್ಮ ನಾಗಾಭರಣ, ಕಾಶಿ, ಎಂತೆಂಥ ಆ್ಯಕ್ಟಿಂಗ್ ಮಾಡೋದು ಅದ್ಭುತ. ಕತೆ ಸಿಂಪಲ್ ಆಗಿದೆ. ಈಗ ನಡೆದಂಥ ಘಟನೆ ಇಂದು 100 ವರ್ಷ ಆದಮೇಲೆ ಅದು ಇತಿಹಾಸ ಆಗ್ಬಿಡುತ್ತೆ, ಕಥೆ ಆಗ್ಬಿಡುತ್ತೆ. ಈ ಮನುಷ್ಯ, ಸಾಮಾನ್ಯ ಮನುಷ್ಯ, ಅವನು ಬಹುದೊಡ್ಡ ಸನ್ಯಾಸಿ ಎಂದು ತೀರ್ಮಾನ ಮಾಡಿಬಿಡ್ತಾರೆ. ಅವನು ಲಕುಟ ಲಫಂಗ, ಒತ್ತಾಯ ಮಾಡಿ ಗುರುಪೀಠಕ್ಕೆ ಕೂಡಿಸ್ಬಿಡ್ತಾರೆ ಅವನ. ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಅವನಿಗೆ ಪ್ಯಾಂಟ್ ಹಾಕೋಬೇಕು, ಗಾಗಲ್ ಹಾಕು, ಅಡ್ಡಾಡಬೇಕು, ಹುಚ್ಚಲಿಗೆ ಅಡ್ಡಾಡಬೇಕು ಅಂತ ಇರ್ತದೆ ಅವನಿಗೆ. ಒಂದು ದಿವಸ ಓಡೋಗ್ಬಿಡ್ತಾನೆ ಮಠ ಬಿಟ್ಟು, ಓಡ್ ಹೋಗ್ಬಿಟ್ಟು ಎಲ್ಲೋ ಹೋಗ್ತಾನೆ. ಈ ಮಠ ನಡೆಸೋರ ಕರ್ಮ ಏನು, ಅವ್ರೇನ್ ಮಾಡ್ತಾರೆ ಬುದ್ಧಿವಂತಿಗೆ ಗೊತ್ತಾ, ದಿವಾನರು ಬಹಳ ಬುದ್ಧಿವಂತರು ಅವರು. ಅವನು ಯಾವನೋ ಪೀಡೆ ಹೋದ, ಅವನು ಶಕ್ತಿ ಇರಲಿಲ್ಲ. ಇವ್ರೇನ್ ಮಾಡಿದ್ರೆ ಗೊತ್ತಾ, ಕತೆ ಕಟ್ಬಿಟ್ರು. ನಮ್ಮ ಗುರುಗಳು ಗಂಗಾ ನದಿಗೆ ಹೋದ್ರು, ತೀರದಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಗಂಗಾ ಕರ್ಕೊಂಡ್ಬಿಡಮ್ಮ ತಾಯಿ ಅಂದ್ರು. ಗಂಗೆ ಮೇಲೆ ಬಂದು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು, ನೀರಲ್ಲಿ ಹೋಗ್ಬಿಟ್ರು. ಅವ್ರ ಅಸ್ಥಿ ತಂದು ಇಲ್ಲಿ ಬೃಂದಾವನ ಕಟ್ಟಿದ್ದೀವಿ, ಬೃಂದಾವನ ಅವ್ರ ಅಸ್ಥಿ ಅಂತ ಕಟ್ಟಿ ಬೃಂದಾವನ ಕಟ್ಟಿಬಿಟ್ರು. ಜನ ನಂಬಿದ್ರು, ಎಲ್ಲ ಪ್ರದಕ್ಷಿಣೆ ಹಾಕೋಕೆ ಶುರು ಮಾಡಿದ್ರು. ಪ್ರದಕ್ಷಿಣೆ ಹಾಕೋದು, ಬಡ್ಕೊಳ್ಳೋದು, ಹರಕೆ ಹೊತ್ಕೊಳ್ಳೋದು, ಭಾಳ ಜಾಗೃತ ಸ್ಥಳಪ್ಪ, ಅಲ್ಲಿ ಬೇಡ್ಕೊಂಡ್ರೆ ಆಗ್ಬಿಡುತ್ತೆ ಅಂತ ದೊಡ್ಡ ಪ್ರಚಾರ ಸುದ್ದಿ ಆಗ್ಬಿಡುತ್ತೆ. ಒಂದು 25 ವರ್ಷ 30 ವರ್ಷ ಆದ್ಮೇಲೆ ಆ ಮನುಷ್ಯ ಬಂದ, ಹುಚ್ಚ ಹೋಗಿದ್ದಲ್ಲ, ಅವನು ಬಿಟ್ಟು ಹೋಗಿದ್ದಲ್ಲ, ಅವನು ಬರ್ತಾನೆ. ಯಾರದಿದು ವೃದ್ಧಾವನ ಅಂತ ಕೇಳ್ತಾನೆ. ಇಂಥ ಋಷಿಗಳಿದ್ರು, ಬಹಳ ದೊಡ್ಡ ಧ್ಯಾನಿಗಳಿದ್ರು, ಅವರು ಗಂಗಾ ನದಿಯಲ್ಲಿ ಸೇರ್ಕೊಂಡ್ಬಿಟ್ರಂತೆ, ಗಂಗಾ ನದಿನ ಮೇಲೆ ಬಂದು ಕರ್ಕೊಂಡು ಹೋದಂತೆ ಅವ್ರನ್ನ ಅಂತ ವರ್ಣನೆ ಮಾಡ್ತಾರೆ. ಶ್ಲೋಕಗಳಾಗಿದ್ದಾವೆ, ಭಜನೆ ಬಂದ್ಬಿಟ್ಟಿದೆ, ಹಾಡುಗಳು ಬಂದ್ಬಿಟ್ಟಿದೆ, ಅದ್ರ ಮೇಲೆಲ್ಲ ರಚನೆ ಮಾಡ್ತಾರೆ ಜನ ಎಲ್ಲ ಕೂತ್ಕೊಂಡು. ಅವನೊಂದು, ಏ ನಾನೇ ಅದು, ಸತ್ತಿಲ್ಲ ನಾನು, ಇಲ್ಲೇ ಇದ್ದೀನಿ ಅಂದ ಅವನು. ಏ ಹುಚ್ಚ ಸುಮ್ಮನೆ ಕೊಡು, ನಿನ್ಗೆ ಹೇಳ್ಬೇಕು ಅಂದ್ರು. ಅವನೇ ಹೇಳ್ತಾನೆ, ನಾನೇ ಇದ್ದೀನಿ, ನಾನು ಇಲ್ಲ ಒಳಗಡೆ, ನಾನು ಹೊರಗಡೆ ಇದ್ದೀನಿ, ನಾ ಸತ್ತಿಲ್ಲ ಅಂತ ಹೇಳ್ತಾನೆ. ಆ ದಿವಾನ್ರು ಹೋಗಿ ಹೇಳಿದ್ರಂತೆ, ಬಂದು ದಿವಾನ್ರು ಎಳ್ಕೊಂಡು ಹೋದ್ರು ಇವನು ಒಳಗಡೆ. ಯಾಕೆ ಬಂದಿ ವಾಪಸ್ ನೀನು ಅಂತ ಕೇಳಿದ್ರಂತೆ. ನನಗಿರ್ಬೋದು, ನೀವು ವೃಂದಾವನ ಮಂದಿಗೆ ಜನ ಬೇಕು, ಒಳಗೆ ಏನಿದೆ ಗೊತ್ತಿಲ್ಲ, ವೃಂದಾವನ ಬೇಕು, ನಂಬಿಕೆ ಬೇಕು ಅಷ್ಟೇನೆ, ಒಳಗಡೆ ಏನಿದೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ನೀನು ಬದುಕಿದ್ದೆ ತೊಂದರೆ ಆಯ್ತು, ಅಂತೂ ಗೆದ್ದುಬಿಟ್ಟಿಯಲ್ಲ ನೀನು ಅಂತಾನ. ಅವನು, ನಾನೆಲ್ಲಿ ಗೆದ್ದಿದ್ದೀನೋ ಮಾರಾಯ, ನನ್ನ ವೈಫಲ್ಯದ ಪ್ರತೀಕಾಗಿ ಮುಂದೆ ನಿಂತಿದ್ದೀಯಲ್ಲ ನೀನು, ನೀನು ದೊಡ್ಡವನು ಮಾಡಕ್ ಹೋದೆ ನಾನು ಅಂದ್ರೆ ಏನಾಗತ್ತೆ ಗೊತ್ತಾ. ಅದೆಷ್ಟು ಚಂದ ಜಿ ವಿ ಅಯ್ಯರು ಮಾಡ್ತಾರೆ. ಬಿ ವಿ ಕಾರಂತರಂತೂ ಹಾಡುಗಳನ್ನು ಸೇರಿಸ್ಕೊಂಡು ಮಾಡಿದ್ದಾರೆ. ಹೇಗೆಂದ್ರೆ ಇವತ್ತಿನ ಘಟನೆಯನ್ನ 100 ವರ್ಷ ಆದಮೇಲೆ ಏನೇನೋ ರೆಕ್ಕೆ ಪೊಕ್ಕ ಬಂದು ಅದ್ಭುತ ಘಟನೆ ಆಗಿಬಿಡುತ್ತದೆ. ಇದೆಲ್ಲ ಕಂಡಿದ್ದೇವೆ ನಾವು. ನಾವು ಯಾವುದೋ ಒಬ್ಬ ರಾಜಕಾರಣಿ ದೊಡ್ಡವರು ಪ್ರಬುದ್ಧರಾಗಿರ್ತಾರೆ, ಅವ್ರು ತೀರ್ಕೊಂಡು 100 ವರ್ಷಕ್ಕೆ ಅವ್ರ ಮೇಲೆ ದೇವಸ್ಥಾನ ಕಟ್ತಾರೆ, ಅವ್ರ ಮೇಲೆ ಹಾಡುಗಳನ್ನು ಬರೀತಾರೆ, ಏ ಹಂಗಿದ್ರು ಹೆಂಗಿದ್ರು, ಅವರಲ್ಲಿ ಇರಲಾರದ ಗುಣಗಳನ್ನೆಲ್ಲ ಆರೋಪ ಮಾಡಿ ದೊಡ್ಡವರನ್ನಾಗಿ ಮಾಡಿ ವರ್ಣನೆ ಮಾಡ್ತಾರೆ. ಆಗಲ್ವಾ? ನನಗೇನು ಆಶ್ಚರ್ಯ ಇಲ್ಲ. ಇನ್ನೊಂದು 100 ವರ್ಷ 800 ವರ್ಷ ಹೋದ್ರೆ ಕಲಾಮ್ರದ್ದು ದೇವಸ್ಥಾನ ಬರುತ್ತೆ, ಇನ್ನು ಯಾರ್ಯಾರ್ದು ದೇವಸ್ಥಾನ ಬರುತ್ತೆ. ದೊಡ್ಡವರು ಅವ್ರು ಎಲ್ಲರೂ ದೊಡ್ಡವ್ರು, ಸಣ್ಣವ್ರು ಅಂತಲ್ಲ, ಆದರೆ ನಮ್ಮ ಮನಸ್ಸಿನಲ್ಲಿ ಭಾವನೆಗಳನ್ನು ಸೇರಿಸಿ ಸೇರಿಸಿ ಅವ್ರನ್ನ ಇನ್ನೂ ದೊಡ್ಡವರನ್ನಾಗಿ ಮಾಡ್ತೀವಿ, ಅಥವಾ ಮನಸ್ಸಿಲ್ಲದೆ ಹೋದರೆ ಅವ್ರನ್ನ ಅತ್ಯಂತ ಕೆಟ್ಟವರನ್ನಾಗೂ ಮಾಡ್ತೀವಿ. ಇದು ವ್ಯತ್ಯಾಸ ಇರೋದು, ವಾಸ್ತವ ಮತ್ತು ಇತಿಹಾಸಕ್ಕಿರುವಂಥ ವ್ಯತ್ಯಾಸ. ವಾಸ್ತವದಲ್ಲಿ ಏನಿತ್ತು ಅಲ್ಲಿ ಕಂಡವ್ರು ಮಾತ್ರ ಹೇಳ್ಬೋದು ಅದನ್ನು, ಆದರೆ ಮುಂದೆ 500 ವರ್ಷ 1000 ವರ್ಷ ಆದಮೇಲೆ ಅದಕ್ಕೆ ಏನೇನು ಬಣ್ಣ ಸೇರಿಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಹಾಗೆ ರಾಮಾಯಣ ಕಲ್ಪನೆ ಮಾಡಬೇಕು, ಎಂದಿನ ರಾಮಾಯಣ ಅದು, ಇವತ್ತಿಗೆ ಎಷ್ಟುಗಳು ಸೇರ್ಕೊಂಡಿರ್ಬೇಕಲ್ಲ, ಹಾಗಾದರೆ ಹಾಗೆ ಸೇರ್ಕೊಂಡು ಬಂದಿರುತ್ತೆ. ಅದಕ್ಕೆ ಮುಖ್ಯವಾಗಿ ಹೇಳಬೇಕಾದದ್ದು ಹೊಸ ರೂಪ ಆದಂಗೆ ಆಗ್ಬಿಡುತ್ತೆ ಕಾವ್ಯ. ಇದೆಲ್ಲರಿಗೂ ಬೇರೆದವ್ರು ಮಾಡಿದಂಥದ್ದು, ಆದರೆ ವಾಲ್ಮೀಕಿಗಳು ಮಾಡೋ ಕಾರಣ ಇರಲಿಲ್ಲ, ಯಾಕಂದರೆ ರಾಮನ ಕಾಲದಲ್ಲೇ ಇದ್ದಂಥವ್ರು. ಸತ್ಯವನ್ನು ಮೂಲವನ್ನು ಹೋಗಬೇಕಾದ್ರೆ ಮೂಲ ಗ್ರಂಥಕ್ಕೆ ಹೋಗ್ಬೇಕು ನಾವು. ರಾಮಾಯಣದ ಮಟ್ಟಿಗೆ ಹೇಳೋದಾದರೆ ಮೂಲ ಗ್ರಂಥ ಅಂದರೆ ವಾಲ್ಮೀಕಿ ರಾಮಾಯಣ ಮಾತ್ರ. ಅದಕ್ಕೆ ಈ ಉಪನ್ಯಾಸ ಸರಣಿಯಲ್ಲಿ ವಾಲ್ಮೀಕಿ ರಾಮಾಯಣವನ್ನೇ ಇಟ್ಟುಕೊಂಡು ಅದಕ್ಕೆ ನಿಷ್ಠನಾಗಿರಬೇಕು ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ಪ್ರಯತ್ನ ಮಾಡಿದ್ದೇನೆ. ರಾಮಾಯಣ ಬರೀ ಕಾವ್ಯ ಅಲ್ಲ, ಆದಿ ಕಾವ್ಯ ಅಂತ. ಆದಿಕ ಮೊಟ್ಟ ಮೊದಲೇದು ಅದು. ಆದಿ ಕಾವ್ಯ ಅಂತ ಬರೀ ಕಾಲಮಾನದಿಂದ ಹೇಳೋದಲ್ಲ, ಬಹಳ ಹಳೆಯದು ಅಂತ ಹೇಳೋದಲ್ಲ, ಗುಣದಿಂದ ಕೂಡ ಅತ್ಯಂತ ಆದಿ ಕಾವ್ಯ ಆದಂಥದ್ದು.